ಅಫ್ಘಾನ್ ಮಾದರಿಯಲ್ಲೇ ಬೆಂಗಳೂರು ಸ್ಫೋಟಕ್ಕೆ ಉಗ್ರರು ಸ್ಕೆಚ್ ಹಾಕಿದ್ರು ಅನ್ನೋ ಸ್ಫೋಟಕ ಸತ್ಯ ಬಯಲಾಗಿದೆ ಅಫ್ಘಾನ್ ಮಾದರಿ ಅಂದರೆ ಜನ ನಿಬಿಡ ಪ್ರದೇಶದಲ್ಲಿ ಟಾರ್ಗೆಟ್ ಮಾಡಿ ಬ್ಲಾಸ್ಟ್ ಮಾಡೋದು ಸೂಸೈಡ್ ಬಾಂಬರ್ ಮೂಲಕ ಸ್ಫೋಟಿಸೋದು ಪವರ್ಫುಲ್ ಗ್ರನೇಡ್ ಬಳಸಿ ಸ್ಫೋಟ ನಡೆಸೋದು ನಾಲ್ಕು ಗ್ರನೇಡ್ ಬಳಸಿ ನಗರದಲ್ಲಿ ಸ್ಫೋಟಕ್ಕೆ ಸಂಚು ಮಾಡಲಾಗಿತ್ತು ಸ್ಫೋಟಕ್ಕೆ ಪವರ್ಫುಲ್ ಗ್ರಾನೇಡ್ ತರ್ಟಿ ಸಿಕ್ಸ್ ಹೆಚ್ ಬಳಕೆ ಮಾಡಲಾಗಿತ್ತು ಇದೀಗ ಅದನ್ನು ಸಿ ಸಿ ಬಿ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ ಹೌದು ವೀಕ್ಷಕರೇ ಶಂಕಿತ ಉಗ್ರ ಜಾಹಿದ್ ನ ಕೊಡುಗೆಹಳ್ಳಿಯಲ್ಲಿರುವ ಮನೆಯಲ್ಲಿ ನಾಲ್ಕು ಗ್ರೆನೇಡ್ ಪತ್ತೆ ಆಯಿತು ಈವರೆಗೂ ರಾಜ್ಯದಲ್ಲಿ ಜೀವಂತ ಹ್ಯಾಂಡ್ ಗ್ರೆನೇಡ್ ಪತ್ತೆ ಆಗಿರಲಿಲ್ಲ ಆದರೆ ಇದೀಗ ಸಿಲಿಕಾನ್ ಸಿಟಿಯಲ್ಲಿ ಒಂದೇ ಬಾರಿ ನಾಲ್ಕು ಸಜೀವ ಹ್ಯಾಂಡ್ ಗ್ರೆನೇಡ್ ಪತ್ತೆಯಾಗಿರೋದು ಆತಂಕ ಕಾರಣವಾಗಿದೆ ಎಸ್ ವೀಕ್ಷಕರೇ ಶಂಕಿತ ಉಗ್ರರನ್ನು ಬೆಂಗಳೂರಿನಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಎಸಗೋದಕ್ಕೆ ಸಂಚು ರೂಪಿಸಿದ್ದಂತಹ ಶಂಕಿತ ಉಗ್ರರನ್ನು ಉಗ್ರರ ಹೆಡೆಮುರಿಯನ್ನು ಕಟ್ಟಿದ್ದಾರೆ ಕ ಪೊಲೀಸರು ಇದೀಗ ಅವರು ಬಿಡ್ತಿರುವಂಥ ಒಂದೊಂದೇ ಯಾಕೆಂದರೆ ದಾವಣಗೆರೆಯಲ್ಲಿ ಕೂಡ ಮತ್ತೊಬ್ಬ ಶಂಕಿತನನ್ನು ಅರೆಸ್ಟ್ ಮಾಡಲಾಗ್ತಾ ಮಾಡಲಾಗಿದೆ ಇವತ್ತು ಅವರುಗಳು ಕೊಟ್ಟಿರೋ ಮಾಹಿತಿ ಮೇಲೆ ಇದೀಗ ಅವರುಗಳು ಕೊಟ್ಟಿರೋ ಮಾಹಿತಿ ಮೇಲೆ ತನಿಖೆಯನ್ನು ಮುಂದುವರಿಸಿರುವಂತಹ ಪೊಲೀಸರಿಗೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳುವ ಅಂಶಗಳು ರಾಜ್ಯದ ಇತಿಹಾಸದಲ್ಲೇ ನಾಲ್ಕು ಗ್ರನೇಡ್ಗಳು ಒಂದೇ ಕಡೆ ಒಂದೇ ಮನೆಯಲ್ಲಿ ಜೀವಂತ ಗ್ರ ಲಭ್ಯವಾಗಿರೋದು ಅಂತ ಹೇಳಲಾಗ್ತಾ ಇದೆ ಯಾಕೆಂದರೆ ಅಫ್ಘಾನ್ ಅಫ್ಘಾನಿಸ್ತಾನದಲ್ಲಿ ಸೂಸೈಡ್ ಬಾಂಬರ್ಗಳು ಸಾಕಷ್ಟು ವಿಧ್ವಂಸಕ ಕೃತ್ಯಗಳನ್ನು ಎಸಗಿರೋದು ಜನ ನಿಬಿಡ ಪ್ರದೇಶಗಳಲ್ಲಿ ಅದಕ್ಕಾಗಿ ಸೂಸೈಡ್ ಬಾಂಬರ್ ಒಬ್ಬನ ಕೂಡ ಸಜ್ಜು ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಬಟ್ಟು ಪ್ರತಿದಿನ ಪ್ರತಿ ಕ್ಷಣದ ಮಾಹಿತಿ ಶಂಕಿತರು ಹೊರಹಾಕುತ್ತಿರುವ ಮಾಹಿತಿಯನ್ನು ನೋಡಿದ್ರೆ ಎಂತಹ ವಿಧ್ವಂಸಕ ಕೃತ್ಯ ಬಚಾವಾಗಿದೆ ಪೊಲೀಸ್ ಇಲಾಖೆಗೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು